ಅಂದ್ರೆ ಅವನು ವರಗಳಲ್ಲಿ ಎತ್ತಿದ ಕೈ, ಎಲ್ಲಾ ಸಾಮಾಜಿಕ ವ್ಯವಹಾರಗಳಲ್ಲಿ ಪ್ರಥಮ ಪೂಜಿತ ಅಂತ ಲಂಬೋದರನ್ನ ಪೂಜೆ ಮಾಡ್ತಾರೆ. ಇದಕ್ಕೆಲ್ಲ ಕಾರಣ ಅವನು ಹೆಚ್ಚಿನ ವರ ಕೊಡ್ತಾನೆ ಅಂತ. ಗಣೇಶ ಚತುರ್ಥಿ ಎಂದು ಪೂಜೆ ಎಲ್ಲ ಮಾಡಿ ಅಂದು ಗೊತ್ತೋ ಗೊತ್ತಿಲ್ಲದೇನೋ ಚಂದ್ರನ ದರ್ಶನ ಮಾಡಿದಾಗ ಅಪಖ್ಯಾತಿ ಅಪನಿಂದನೆ ಬರುತ್ತೆ. ಇದನ್ನ ವಿಮೋಚನೆ ಮಾಡ್ಕೊಳ್ಬೇಕು ಅಂತಂದ್ರೆ ಅವತ್ತು ಶಮಂತಕ ಮಣಿ ಕಥೆಯನ್ನ ಓದ್ದಾಗ ಶಾಪ ವಿಮೋಚನೆ ಆಗುತ್ತೆ ಅಂತ ವರಸಿದ್ಧಿ ವಿನಾಯಕ ವರ ಕೊಟ್ಟಿದ್ದಾನೆ. ಹಿರಣ್ಯ ಪಾತ್ರಂ ಮದೋ ಪೂರ್ಣಂದದಾತೆ ಮದುಕ್ಷೋತಾನೇತೆ ಏಕತಾ ಬ್ರಹ್ಮಣ ಉಪಹರತೆ ಏಕದೈವ ಯಜಮಾನ ಆಯುಸ್ತೇಜೋ ದದಾತೆ ಓಂ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿನೇ ನಮಃ. ವಕ್ರತುಂಡ ಮಹಾಕಾಯ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಸರ್ವ ಕಾರ್ಯೇಷು ಸರ್ವದಾ. ಓಂ ಶ್ರೀ ಮಹಾಗಣಾಧಿಪತಿ ಜೈ ವರಸಿದ್ಧಿ ವಿನಾಯಕ ಸ್ವಾಮಿ ಜೈ ಓಂ ಪ್ರಮಥ ಸ್ವಾಮಿ ಜೈ ಜೈ ಓಂ ಗೌರಿ ಪುತ್ರ ಜೈ ಜೈ ಓಂ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿ ನಮಃ. ಮೂಲಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂಸಕಂ ವಿರಾಸಿ ರಾಗ ರಕ್ಷಕಂ ಅನಾಯಕೈಕ ನಾಯಕಂ ವಿನಾಶಿ ದೇವ ದೈತ್ಯಕಂ ನದಾಶು ಪಾಶು ನಾಶಕಂ ನಮಾಮಿ ತಂ ವಿನಾಯಕಂ. ಆರತಿ ವಿಕ್ರಾಂತ್ ಅಲ್ಲಿ ಕಾಣಿಸ್ತಿಲ್ವಲ್ಲ? ಗೊತ್ತಿಲ್ಲ ಬಾಬಾ, ಬೆಳಗ್ಗೆ ಬೇಗ ವಾಪಸ್ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದವರು ಇಷ್ಟೊತ್ತಾದ್ರೂ ಬಂದಿಲ್ಲ. ಎಲ್ಲಿಗೆ ಹೋಗಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಹೇಗೆ ಆರತಿ? ಕಾಲ್ ಮಾಡಿ ವಿಚಾರಿಸ್ಬೇಕಲ್ವಾ? ಕಾಲ್ ಮಾಡಿದ್ರು ಬಾಬಾ, ಬೇಗ ಬರಕ್ ಹೇಳಿದ್ದೀನಿ. ಹೌದಾ? ಸರಿ, ನಾನು ಟ್ರೈ ಮಾಡ್ತೇನೆ. ಅಣ್ಣ, ನಾನು ಹೇಳೋದೆ ಮರ್ತ್ಬಿಟ್ಟೆ, ವಿಕ್ಕಿ ಅಣ್ಣನ ಫ್ರೆಂಡು ಫಾರಿನಿಂದ ಬಂದಿದ್ದಾನಂತೆ, ಅವನನ್ನ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾನೆ. ಇನ್ನೇನು ಬರೋ ಹೊತ್ತಾಯ್ತು. ಆದ್ರೆ ಇವತ್ತೇ ಹೋಗ್ಬೇಕಿತ್ತ, ಹಬ್ಬ ತಾನೆ, ನಾಳೆ ಹೋಗ್ಬೋದಿತ್ತಲ್ಲ. ಅದು ಇವತ್ತು ಸಂಜೆನ ವಾಪಸ್ ಹೋಗ್ತದಾನಂತೆ, ಅದಕ್ಕೆ ಸೀರಿಯಸ್ಲಿ ಅವಾಯ್ಡ್ ಮಾಡೋಕ್ಕಾಗಲ್ಲ, ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾನೆ. ಕಮೌನ್ ಅದಿ, ಈ ಕಾನ್ ಬಿಸ್ನೆಸ್ ಸುಮ್ಮನೆ ವಹಿಸ್ಕೊಂಡು ಮಾತಾಡ್ಬೇಡಿ. ಇಲ್ಲ ಅಣ್ಣ, ಆದಷ್ಟು ಬೇಗ ಮನೆಗೆ ರೀಚ್ ಆಗಿ ಅಗ್ರಜಂಗೆ ಎಲ್ಲಾ ವಿಷಯ ಹೇಳಿ ಈ ಎಂಗೇಜ್ಮೆಂಟ್ ನಿಲ್ಸ್ಬೇಕು ಕಣ್ರಿ. ಅಯ್ಯೋ ಛೋಟ ಬಾಸ್, ಇದು ಬರೀ ಎಂಗೇಜ್ಮೆಂಟ್ ಅರೆ, ಮದುವೆ ಅಲ್ವಲ್ಲ. ನೋ ಕಾಂತ, ಅದನ್ನ ಅಷ್ಟು ಲೈಟ್ ಆಗಿ ತಗೊಳಕ್ ಆಗಲ್ಲ, ಇದು ಎಮೋಷನಲ್ ವಿಚಾರ, ಬರಿಯತ್ತೆ ತುಂಬಾ ನೊಂದ್ಕೊಂಡ್ಬಿಡ್ತಾರೆ, ಆಮೇಲೆ ಅದೇ ಅನಾಹುತ ಕಾರಣ ಆಗ್ಬಿಡುತ್ತೆ. ಅಲ್ಲ ಇವಾಗ ಬಾಸಕ್ಕೆ ತೋರ್ಸಕ್ಕೆ ಪ್ರೂಫ್ ಏನಿದೆ? ನಾವು ಪ್ರೂಫ್ ಅಂತಾನೆ ಕಾಯಕ್ ಆಗಲ್ಲ, ಅವನಿಗೆಲ್ಲ ಹೇಳ್ಬೇಕಷ್ಟೇ.
ಆರತಿ, ಪ್ರಿಪ್ರೇಷನ್ ಎಲ್ಲ ಆಯ್ತಾ? ಆಯ್ತು ಆಯ್ತು. ಆರತಿ, ಎಲ್ಲರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಅಮ್ಮ ರೆಡಿ ಆಗಿದ್ದಾರೆ ಇಲ್ವೋ ಗೊತ್ತಿಲ್ಲ. ಹೋಗಿ ನೋಡ್ಕೊಂಡು ಬರ್ತೀಯಾ? ಹಾಗೆ ಕರ್ಕೊಂಡು ಬಂದ್ಬಿಡು, ಇನ್ನೇನು ಎಲ್ಲರೂ ಬರ್ತಾರಲ್ಲ. ಸರಿ ಅತ್ತೆ, ಆಯ್ತು. ಅಗ್ರಜ, ಅಗ್ರಜ, ಒಂದ್ ನಿಮಿಷ ನನ್ನ ಮಾತು ಕೇಳಿಸ್ಕೋ. ನಮ್ಮ ಅದಿತಿನ ಮದುವೆ ಆಗಕ್ಕೆ ಬಂದಿರೋ ತೇಜಸ್, ಅವನು ದೊಡ್ಡ ಫ್ರಾಡ್. ಅವನು ಈಸ್ ಅ ಬಿಗ್ ಕ್ರಿಮಿನಲ್. ಅವನು ಮದುವೆ ಆಗಕ್ಕೆ ಬಂದಿಲ್ಲ, ಅವನು ದೊಡ್ಡ ಸ್ಕ್ಯಾಮ್ ನಡೆಸ್ತಾ ಇದ್ದಾನೆ. ಅವನ ಹಿಂದೆ ದೊಡ್ಡ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆ. ನಿಜ ಹೇಳ್ಬೇಕಂದ್ರೆ ಅವನು ಡಾಕ್ಟರ್ ಅಲ್ಲ, MBBS ಆಗಿದೆ, ಆದರೆ ಸಸ್ಪೆಂಡ್ ಆಗಿದ್ದಾನೆ. ಅಷ್ಟೇ ಅಲ್ಲ, ಅವನಿಗೆ ಒಬ್ಬ ಸ್ವಂತ ಅಣ್ಣ ಕೂಡ ಇದ್ದಾನಂತೆ. ಅವನು ದೊಡ್ಡ ರೌಡಿ ಶೀಟ್ರು. ಅಂಡ್ ಅವನ ಜೊತೆಗೆ ಬಂದಿರೋ ಅಪ್ಪ ಅಮ್ಮ ಸ್ವಂತ ಅಪ್ಪ ಅಮ್ಮ ಅಲ್ಲ, ಅವ್ರ ಸ್ವಂತ ಅಪ್ಪ ಅಮ್ಮ ಬಂದು ಜೈಲಲ್ಲಿ ಇದಾರಂತೆ. ಇವನ್ ಬಗ್ಗೆ ಇಷ್ಟೊಂದೆಲ್ಲ ಹೇಳ್ತಿದ್ಯಾ, ಪ್ರೂಫ್ ಏನಿದೆ ಅಂತ ನೀನ್ ಕೇಳ್ತೀಯ ಅಂತ ಗೊತ್ತು ಅಗ್ರಜ. ನಮ್ ಫ್ಯಾಮಿಲಿ ಡಾಕ್ಟರ್ ಜೂನಿಯರ್ ಇದಾರಲ್ಲ, ಅವ್ರ ಬ್ಯಾಚ್ ಮೇಟೆ ಈ ತೇಜಸ್. ಅವ್ರ ಜೊತೆ ಮಾತಾಡಿದಾಗ ಅವರೇ ಇವನ್ ಬಗ್ಗೆ ಹೇಳಿದ್ದು. ಅಷ್ಟೇ ಅಲ್ಲ ಅಗ್ರಜ, ಈ ತೇಜಸ್ ಬಗ್ಗೆ ನಮ್ಗೆ ಆಧಾರ್ ಕಾರ್ಡ್ ಸಿಕ್ಕಿದೆ. ಅಂಡ್ ಅವನ್ ಬಗ್ಗೆ ಇನ್ನೂ ಕೆಲವೊಂದು ಇನ್ಫಾರ್ಮೇಶನ್ ಸಿಕ್ಕಿದೆ. ನಾವು ದಯವಿಟ್ಟು ಮನೆಗೆ ಬರೋ ತನಕ ರಿಂಗ್ ಎಕ್ಸ್ಚೇಂಜ್ ಮಾಡೋಕ್ಕಂತೂ ಬಿಡಬೇಡ ಪ್ಲೀಸ್. ಇನ್ನೊಂದು 15 ನಿಮಿಷದಲ್ಲಿ ಮನೇಲಿರ್ತೀವಿ. ಹಲೋ ಅಗ್ರಜ, ಯಾಕೆ ಮಾತಾಡ್ತಾ ಇಲ್ಲ? ಇನ್ನೂ ರಿಂಗ್ ಎಕ್ಸ್ಚೇಂಜ್